देवकी नंदना समावया राक्षसी महत्वाकांक्षेयन्नु पोषिसलु वरदानवन्नु बळिसिद्दीया नीनु अदन्नु दुर्बळक्के माडिद्दीया नीनु निन्न अंतरात्मक्के विश्वासद्रोह माडिद्दीया अर्थवायिते निनगे इल्ल ಅದಕ್ಕೆ ನಿನ್ನ ವರದಾನ ನಿಷ್ಫಲವಾಯಿತು ನಾನು ನಿನಗೆ ಎಷ್ಟು ಅವಕಾಶ ಕೊಟ್ಟೆ ಎಷ್ಟು ಸೂಚನೆ ಕೊಟ್ಟೆ ಆದರೆ ಅಹಂಕಾರದಿಂದ ಉನ್ಮತ್ತನಾಗಿ ನೀನು ಎಲ್ಲವನ್ನು ಕಡೆಗಣಿಸಿ ಬಿಟ್ಟೆ ಮತ್ತು ನೀನಾಗಿ ನೀನೆ ಸಾವಿಗೆ ಸಿಕ್ಕಿಕೊಂಡೆ ಮೂರ್ಖ ಸಮಯ ಇರುವಾಗಲೇ ಮನುಷ್ಯ ಸತ್ಯವನ್ನು ತಿಳಿದುಕೊಳ್ಳಬೇಕು ಇಲ್ಲ ಮಥುರಾಧೀಶರೇ ಕೃಷ್ಣ ಯಶೋದಾ ಕೃಷ್ಣ ನಂದರಾಜರೇ ಅನ್ನಿಸುತ್ತಿದೆ ನಂದರಾಣಿಗೆ ಎಚ್ಚರವಾಗುತ್ತಿದೆ ಯಶೋದಾ ಅಗ್ನಿದೇವ ಅಗ್ನಿದೇವ ಪ್ರಣಾಮಗಳು ಪ್ರಭು ಹೇ ಅಗ್ನಿದೇವ ಅರಿಷ್ಟಾಸುರ ತನ್ನ ವರದಾನವನ್ನು ದುರ್ಬಳಕೆ ಮಾಡಿ ಈ ಕಾಡನ್ನು ತುಂಬ ಹಾಳು ಮಾಡಿದ್ದಾನೆ ಭೀಕರ ಬೆಂಕಿ ಈ ಕಾಡಿನ ತುಂಬ ಹರಡಿಬಿಟ್ಟಿದೆ ಈಗ ನೀವು ನಿಮ್ಮ ಪ್ರಭಾವದಿಂದ ಇದನ್ನು ತಡೆಯಿರಿ ಈ ಬೆಂಕಿಯನ್ನು ಆರಿಸಿಬಿಡಿ ನಿಮ್ಮ ಅಪ್ಪಣೆಯಂತೆ ಆಗಲಿ ಪ್ರಭು ಗೌತಮಿ ಸುನೀತಾ ವಿಶಾಖ ಸುದೇಶ್ನ ಅಯ್ಯೋ ಇದೇನಾಯಿತು ನೀನು ಯಾಕೆ ಹೀಗೆ ಕೂಗುತ್ತಿದ್ದೀಯ ಅಯ್ಯೋ ಕಾಡಿಗೆ ಬೆಂಕಿ ಬಿದ್ದಿದೆ ಮತ್ತು ಆ ಬೆಂಕಿಯಲ್ಲಿ ಕೃಷ್ಣ ಸಿಕ್ಕಿಕೊಂಡಿದ್ದಾನೆ ಏನೇನು ನಮ್ಮ ಕೃಷ್ಣ ಬೆಂಕಿಯಲ್ಲಿ ಸಿಲುಕಿದ್ದಾನ ಈಗೇನು ಮಾಡುವುದು ಕೃಷ್ಣನ ದರ್ಶನ ಪಡೆಯುವ ಆಕಾಂಕ್ಷೆ ಹಾಗೆ ಉಳಿದಿದೆ ಯಾರು ಹೇಳಿದ್ದು ಕರಿಮಾಯೆ ಹೇಳಿದಳು ಅವಳು ಸತ್ಯ ಹೇಳಿರುತ್ತಾಳೆ ನಡೆಯಿರಿ ನಾವು ಕೃಷ್ಣನನ್ನು ಕಾಪಾಡೋಣ ಹಾ ಹಾ ನಡೆಯಿರಿ ಬನ್ನಿ ನಾವೆಲ್ಲರೂ ಹೋಗೋಣ ನಮ್ಮ ಗಂಡನ ಅನುಮತಿ ಇಲ್ಲದೆ ಈಗ ಅವರು ಇಲ್ಲಿಲ್ಲ ನಾವು ಮರಳಿ ಬಂದು ಅವರಿಗೆ ಹೇಳೋಣ ಹೌದು ಈಗ ಹೊರಡಿ ನಮ್ಮ ಕೃಷ್ಣನನ್ನು ಕಾಪಾಡೋಣ ನಡೆಯಿರಿ ಅಲ್ನೋಡಿ ನಾವು ಏನು ಆಗಬಾರದೆಂದುಕೊಂಡೆವೋ ಅದೇ ಆಯಿತು ಈಗ ಖಂಡಿತ ಇವರೆಲ್ಲ ನಮ್ಮನ್ನು ತಡೆಯುವರು ಆದರೆ ಆದರೆ ಇಂದು ನಾವು ಅವರ ಯಾವ ಮಾತನ್ನು ಕೇಳಬಾರದು ನಾನು ನನ್ನ ಗಂಡನಿಗೆ ಹೇಳುತ್ತೇನೆ ನನ್ನ ಪ್ರಾಣ ಹೋದರೂ ಸರಿ ಕೃಷ್ಣನನ್ನು ಕಾಪಾಡಲು ಹೋಗೇ ತಿರುತ್ತೇನೆ ನಾನು ನಿಲ್ಲುವುದಿಲ್ಲ ಹಾ ನಾನು ನಿಲ್ಲುವುದಿಲ್ಲ ಹೌದು ನಾವೆಲ್ಲರೂ ಹೋಗೋಣ ಈ ಬಿಂದಿಗೆ ತೆಗೆದುಕೊಂಡು ಎಲ್ಲಿಗೆ ಹೋಗುತ್ತಿದ್ದೀಯಾ ಗೌತಮಿ ಗೌತಮಿ ಇದೆಲ್ಲ ಏನು ನೀವೆಲ್ಲ ಎಲ್ಲಿಗೆ ಹೋಗುತ್ತಿದ್ದೀರಿ ಕಾಡಿಗೆ ಬೆಂಕಿ ಬಿದ್ದಿದೆ ಬೆಂಕಿ ಬಿದ್ದರೆ ಏನಂತೆ ಬಿಂದಿಗೆ ನೀರಿನಿಂದ ಬೆಂಕಿ ಆರಿಸಿದೆಯಾ ಅದು ಒಲೆಯ ಬೆಂಕಿಯಲ್ಲ
ಅದು ಕಾಡಿನ ಬೆಂಕಿ ವಿಶಾಖ. ಆದರೆ ಆ ಬೆಂಕಿಯಲ್ಲಿ ನಮ್ಮ ಕೃಷ್ಣ ಸಿಕ್ಕಿಕೊಂಡಿದ್ದಾನೆ. ಓಹೋ, ಇದು ವಿಷಯ ವಿಶಾಲಾಕ್ಷರೇ. ನಿಮ್ಮ ಹೆಂಡತಿಯವರು ದೇವರನ್ನು ಕಾಪಾಡಲು ಹೊರಟಿದ್ದಾರೆ. ನೀನು ಮೂರ್ಖತನದಿಂದ ಮಾತನಾಡುತ್ತಿದ್ದೀಯ ವಿಶಾಖ. ದೇವರು ನಮ್ಮನ್ನು ಕಾಪಾಡುತ್ತಾನೋ, ನಾವು ದೇವರನ್ನು ಕಾಪಾಡಬೇಕು. ಭಗವಂತ ಅವನು ಸರ್ವಶಕ್ತನು. ನೀವು ಹೆಂಗಸರು ಅವನನ್ನು ಎಷ್ಟು ದುರ್ಬಲ ಮತ್ತು ಅಸಹಾಯಕನನ್ನಾಗಿ ಮಾಡಿದ್ದೀರಿ. ಅವನು ತನ್ನನ್ನು ತಾನು ಬೆಂಕಿಯಿಂದ ಕಾಪಾಡಿಕೊಳ್ಳಲಾರನೆ? ದೇವರ ಮೇಲೆ ದಯೆ ತೋರುವ ಅಗತ್ಯವಿಲ್ಲ. ಅವನನ್ನು ಅಷ್ಟು ಕೆಳಗೆ ಇರಿಸಬೇಡಿ. ಹೋಗಿ, ಎಲ್ಲರೂ ಮನೆಗೆ ಮರಳಿ ಹೋಗಿ. ನಿಮ್ಮ ಆ ಕೃಷ್ಣ ನಿಜವಾದ ದೇವರಾಗಿದ್ದರೆ ಖಂಡಿತವಾಗಿ ಬೆಂಕಿಯಿಂದ ಜೀವಂತ ಹೊರಬರುತ್ತಾನೆ. ಅವನಿಗೆ ನಿಮ್ಮ ಸಹಾಯದ ಅಗತ್ಯವಿಲ್ಲ. ಆದರೆ ಸ್ವಾಮಿ, ನೀವು ನಮ್ಮ ಮನಸ್ಥಿತಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಈಗ ನಮಗೆ ಹೋಗಲು ಬಿಡಿ ಸ್ವಾಮಿ. ನಮ್ಮನ್ನು ತಡೆಯಬೇಡಿ, ಹೋಗಲು ಬಿಡಿ ನಮ್ಮನ್ನು. ನಮ್ಮ ಮನಸ್ಸು ಅಲ್ಲೇ ಇದೆ, ನಮ್ಮನ್ನು ಹೋಗಲು ಬಿಡಿ. ನಾವು ಕೃಷ್ಣನನ್ನು ಕಾಪಾಡಬೇಕು. ಮಾನ್ಯ ಗೌತಮರೇ, ಅವರನ್ನು ಹೋಗಲು ಬಿಡಿ. ಇವರಿಗೂ ಗೊತ್ತಾಗಲಿ, ಕಾಳ್ಗಿಚ್ಚಿನ ಬೆಂಕಿ 8-10 ಬಿಂದಿಗೆ ನೀರಿಗೆ ಆರುವುದಿಲ್ಲ ಎಂದು. ಆಗಲಿ, ಹೋಗಿ, ನಿಮ್ಮ ಇಚ್ಛೆ ಪೂರೈಸಿಕೊಳ್ಳಿ. ಕೃಷ್ಣನ ಹೆಸರು ಕೇಳಿದ್ದಾರೆ, ಇವರೆಲ್ಲ ಮೈ ಮರೆಯುತ್ತಾರೆ. ಆ ಕೃಷ್ಣ ನಮ್ಮ ಪತ್ನಿಯರ ತಲೆ ಕೆಡಿಸಿದ್ದಾನೆ. ತಪ್ಪು ಕೃಷ್ಣನದ್ದಲ್ಲ. ಗೋಕುಲದ ನಂದರಾಜ ತನ್ನ ಕೀರ್ತಿ ಹೆಚ್ಚಿಸಿಕೊಳ್ಳಲು ತನ್ನ ಮಗ ದೇವರು ಎಂದು ಹೇಳಿ ಜನರ ದಿಕ್ಕು ತಪ್ಪಿಸುತ್ತಿದ್ದಾನೆ. ಅಷ್ಟೇ ಅಲ್ಲ, ಕೃಷ್ಣ ಅದೆಷ್ಟೋ ರಾಕ್ಷಸರನ್ನು ಕೊಂದಿದ್ದಾನೆಂದು ಕಥೆಯನ್ನು ಕಟ್ಟಿದ್ದಾನೆ. ಆಗ ಮಾತ್ರ ಕಥೆ ರೋಚಕವಾಗುವುದಲ್ಲವೇ ವಿಶಾಲಾಕ್ಷರೇ? ಕೇಳಿದೆಯೋ ಕೇಶಿನಿ, ಜಾಣೂರ ನಿನಗೆ ನೆನಪಿದೆ ತಾನೇ? ಹೌದು ಮಹಾರಾಜ, ಅರಿಷ್ಟಾಸುರ ಕರೆಯುತ್ತಿದ್ದಾನೆ. ಅರಿಷ್ಟಾಸುರ ನನಗೆ ಮಾತು ಕೊಟ್ಟಿದ್ದ, ಕೃಷ್ಣನನ್ನು ಕೊಂದ ಮೇಲೇನೆ ಅವನು ನನ್ನನ್ನು ಕಾಣಲು ಮಥುರೆಗೆ ಬರುತ್ತಾನೆ. ಅರಿಷ್ಟಾಸುರ ನಿಮ್ಮ ಬೇಟೆಗೆ ಬರುತ್ತಿದ್ದಾನೆ ಮಥುರಾಧೀಶ. ಮಥುರಾಧೀಶರೇ, ಅರಿಷ್ಟಾಸುರನ ಧ್ವನಿಯಿಂದ ನನಗೆ ಅನಿಸುತ್ತಿದೆ ಅವನಿಗೆ ನನ್ನನ್ನು ಕಾಣುವ ಕಾತುರವಿದೆ ಅಂತ. ಇದರ ಅರ್ಥ ಅರಿಷ್ಟಾಸುರನು ಕೃಷ್ಣನ ವಧೆ ಮಾಡಿದ್ದಾನೆ ಮಹಾರಾಜ. ಮತ್ತು ನಾನು ಅಮರನಾದೆ. ಮಥುರಾಧೀಶರೇ, ಅರಿಷ್ಟಾಸುರ ಮಥುರಾಧೀಶರೇ, ನನ್ನನ್ನು ಕಾಪಾಡಿ. ಅರಿಷ್ಟಾಸುರ, ನಾನು ನೋಡುತ್ತಿರುವುದು ಸತ್ಯವೋ ಭ್ರಮೆಯೋ? ನೀವು ನಿಜವಾದುದನ್ನೇ ನೋಡುತ್ತಿದ್ದೀರಿ ಮಹಾರಾಣಿ. ಆದರೆ ಅರಿಷ್ಟಾಸುರ, ನೀನು ಕೃಷ್ಣನನ್ನು ಸುಡಲು ಹೋಗಿದ್ದೆ. ಹೌದು, ಆದರೆ ಈಗ ನಿನ್ನ ಸುಟ್ಟು ಹೋಗುತ್ತಿರುವೆ. ಇದು ನನ್ನ ಗ್ರಹಚಾರ ಮಹಾರಾಜ. ಆದ್ರೆ ಅರಿಷ್ಟಾಸುರ, ನಿನಗೆ ಬೆಂಕಿಯಲ್ಲಿ ಸುಡುತ್ತಿರುವ ವರದಾನವಿತ್ತಲ್ಲವೇ ಮಹಾರಾಣಿ? ನಾನು ವರದಾನದ ದುರ್ಬಳಕೆ ಮಾಡಿಕೊಂಡೆ ಮಹಾರಾಣಿ. ಅದಕ್ಕೆ ಕೃಷ್ಣ ನನ್ನ ವರದಾನ ವಿಫಲಗೊಳಿಸಿದ ಮಹಾರಾಣಿ. ಕೃಷ್ಣ ಪರಮಾತ್ಮನೇ. ಅರಿಷ್ಟಾಸುರ ಮಹಾರಾಜ, ಅವನು ಪರಮಾತ್ಮ ಮಹಾರಾಜ. ಅಹಂಕಾರವನ್ನ ಬಿಟ್ಟು ಬಿಡಿ ಮಹಾರಾಜ. ಬಹುಶಃ ಈ ಬೆಂಕಿ ನಿನ್ನ ದೇಹದ ಜೊತೆಗೆ ನಿನ್ನ ಬುದ್ಧಿಯನ್ನು ಸುಟ್ಟು ಹಾಕಿದೆ. ಅಮರನಾಗುವ ಅತಿಯಾಸೆ ಬೇಡ ಮಥುರಾಧೀಶರೇ. ಅರಿಷ್ಟಾಸುರ, ನೀನು ಇಲ್ಲಿ ನನಗೆ ಉಪದೇಶ ಕೊಡಲು ಬಂದಿದ್ದೀಯಾ? ನನ್ನ ನಿರೀಕ್ಷೆಯಂತೆ ನೀನು ಇಲ್ಲಿಗೆ ಕೃಷ್ಣನ ಮರಣದ ಸುದ್ದಿ ತರಬೇಕಿತ್ತು. ಮಥುರಾಧೀಶರೇ, ಕೃಷ್ಣ ಅವಿನಾಶಿಯಾಗಿದ್ದಾನೆ. ಕೃಷ್ಣನ ಮೇಲೆ ದ್ವೇಷ ಮಾಡಬೇಡಿ.
ಕೃಷ್ಣನನ್ನ ದ್ವೇಷಿಸುವುದು ಅಂದರೆ ಪರಮಾತ್ಮನನ್ನ ದ್ವೇಷಿಸುವುದು. ಅರಿಷ್ಟಾಸುರ, ನಿನ್ನ ವೈಫಲ್ಯವನ್ನು ಈ ತರ ವೇದಾಂತ ಮಾಡಿ ಮುಚ್ಚಿ ಹಾಕಬೇಡ. ನಾನು ನಿಜ ಹೇಳುತ್ತಿದ್ದೇನೆ ಮಥುರಾಧೀಶರೇ. ಸತ್ಯ ಇದು ಮಾತ್ರ ಅರಿಷ್ಟಾಸುರ, ನೀನು ಗೋಕುಲದಿಂದ ವಿಫಲನಾಗಿ ಮರಳಿದ್ದೀಯ. ನೀನು ಕೃಷ್ಣನಿಗೆ ಸಾವು ಕೊಡಲಿಲ್ಲ, ಇದು ಮಾತ್ರ ಸತ್ಯ. ನನ್ನ ಮಾತು ಕೇಳಿ ಮಥುರಾಧೀಶರೇ, ನೀವು ಮೃತ್ಯುವಿಗೆ ವಶವಾಗಲೇಬೇಕು. ಒಂದು ದಿನ ನಿಮ್ಮ ಅಸಂಖ್ಯ ಪಾಪಗಳಿಂದ ಮುಕ್ತಿ ಪಡೆಯಲು ಕೃಷ್ಣನ ಆಶ್ರಯ ಪಡೆಯಲೇಬೇಕು. ಅರಿಷ್ಟಾಸುರ, ಮಥುರಾಧೀಶರೇ, ನಿಮಗೆ ನನ್ನ ಕೊನೆಯ ನಮಸ್ಕಾರ. ಮಥುರಾಧೀಶರೇ, ಅರಿಷ್ಟಾಸುರ, ಇದು ಹೇಗೆ ಸಾಧ್ಯ? ಅರಿಷ್ಟಾಸುರ, ಕೃಷ್ಣ, ಕೃಷ್ಣ, ನಮ್ಮ ಕೃಷ್ಣ ಎಲ್ಲಿದ್ದಾನೆ? ನಮ್ಮ ಕೃಷ್ಣ ಎಲ್ಲಿದ್ದಾನೆ? ಹೌದು ಯಶೋದ, ಹುಡುಕಿ ಅವನನ್ನು. ಕೃಷ್ಣ, ನಮ್ಮ ಕೃಷ್ಣ ಖಂಡಿತ ಸಿಗುತ್ತಾನೆ, ಸಿಕ್ಕೇ ಸಿಗುತ್ತಾನೆ. ಎಲ್ಲಿದ್ದಾನೆ ಕೃಷ್ಣ? ಅಜ್ಜಿ, ಅಜ್ಜಿ ಗೊತ್ತಿಲ್ಲ. ಕೃಷ್ಣ, 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 ಎಲ್ಲಿದ್ದೀಯ ನೀನು? ಅಣ್ಣ, ನಾನು ನದಿಯ ತೀರದಲ್ಲಿದ್ದೇನೆ. ಅಯ್ಯೋ, ಆದರೆ ತಮ್ಮ ಅಪ್ಪ ಮತ್ತು ಅಮ್ಮ ಇಬ್ಬರು ದುಃಖಿಸುತ್ತಿದ್ದಾರೆ. ಸರಿ ಅಣ್ಣ, ನೀವು ಅವರಿಬ್ಬರನ್ನು ನದಿಯ ತೀರಕ್ಕೆ ಕರೆದುಕೊಂಡು ಬಾ. ನೀನು ತುಂಬಾ ಜಾಣ, ನಿನ್ನನ್ನು ನೋಡಿಯೇ ಕಲಿತಿರುವುದು ಅಣ್ಣ. ಬಲರಾಮ, ಅಮ್ಮ, ಅಪ್ಪಾಜಿ, ಆ ಕಡೆಗೆ ಹೋಗಬೇಡಿ. ಏಕೆ ಬಲರಾಮ? ಬೆಂಕಿ ಆರಿ ಹೋಗಿದೆ, ಆದರೆ ಇನ್ನೂ ಕೆಲವು ಕಡೆ ಇರಬಹುದು. ಅದಕ್ಕೆ ನಾವು ಈ ಕಡೆ ಹೋಗೋಣ ಮತ್ತು ಕೃಷ್ಣನನ್ನು ಹುಡುಕೋಣ. ಹೇಗಾದರೂ ಹೋಗಿ, ಆದರೆ ನನ್ನ ಕೃಷ್ಣನನ್ನು ಹುಡುಕಿ. ಕೃಷ್ಣ, 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 ಅಮ್ಮ, ಅಪ್ಪಾಜಿ, ನಾನು ಇಲ್ಲಿದ್ದೇನೆ. ಇದು ಕೃಷ್ಣನ ಧ್ವನಿ, ನನ್ನ ಕೃಷ್ಣನ ಧ್ವನಿ. ಕೃಷ್ಣ, ಎಲ್ಲಿದ್ದೀಯ? ಕೃಷ್ಣ, ಅಮ್ಮ, ನನ್ನ ಕಂದ, ನನ್ನ ಕೃಷ್ಣ, ನಿನ್ನನ್ನು ನೋಡಿ ಖುಷಿಯಾಗುತ್ತಿದೆ. ನನಗೆ ಹೇಳಲು ಸಾಧ್ಯವಿಲ್ಲ, ನನಗೆ ನನ್ನ ಪ್ರಾಣವೇ ಮರಳಿ ಬಂದಂತಾಗಿದೆ. ನನಗೆ ನನ್ನ ಮೇಲೆ ಸಿಟ್ಟು ಬರುತ್ತಿದೆ. ಒಬ್ಬ ತಂದೆಯಾಗಿ ನಾನು ನಿನ್ನ ಪ್ರಾಣವನ್ನು ಕಾಪಾಡಬೇಕಿತ್ತು, ಅದನ್ನು ನಾನು ಮಾಡಲಿಲ್ಲ. ನೀನು ಹೇಗಿದ್ದೀಯ ಕೃಷ್ಣ? ನಿನಗೇನು ಆಗಿಲ್ಲ ತಾನೆ ನನ್ನ ಮುದ್ದು ಕಂದ? ಹೌದು ಅಮ್ಮ, ಆ ರಾಕ್ಷಸ ಬಂದ, ಕಾಡಿಗೆ ಬೆಂಕಿ ಹಚ್ಚಿದ, ಮುಷ್ಟಿಯಲ್ಲಿ ಹಿಡಿದುಕೊಂಡ,
ಆಮೇಲೆ ಓಡಿದೆ. ಬೆಂಕಿಯ ದೆಸೆಯಲ್ಲಿ ರಾಕ್ಷಸನಿಗೆ ಏನು ಕಾಣಿಸಲಿಲ್ಲ. ಆಮೇಲೇನಾಯಿತು? ಆಮೇಲೆ ನನ್ನನ್ನು ನಾನು ಉಳಿಸಿಕೊಳ್ಳಲು ನಾನು ಆ ಬಂಡೆಯ ಹಿಂದೆ ಹೋಗಿ ಕುಳಿತು ಬಿಟ್ಟೆ. ನಾನು ಚೆನ್ನಾಗಿದ್ದೇನೆ. ಯಶ್ನಿ, ಯಶ್ನಿ, ನೀನು ಅಳುತ್ತಿದ್ದೀಯಾ? ನೀನು ಮಥುರೆಯ ಮಹಾರಾಣಿ, ಮಥುರಾಧೀಶ ಕಂಸನ ಹೆಂಡತಿ, ನನ್ನ ಹೆಂಡತಿ. ಕೇಶಿನಿ, ನೀನು ಎಂಥ ಕಂಸನ ಪತ್ನಿ ಗೊತ್ತಾ ನಿನಗೆ? ನನ್ನ ಭಯದಿಂದ ಭಯವು ಭಯಪಟ್ಟು ಓಡಿ ಹೋಗುತ್ತದೆ. ಆದರೆ ನೀನು ನೀನು ನನ್ನ ಸಾವಿನ ಭಯದಿಂದ ಇಲ್ಲಿ ಕುಳಿತು ಅಳುತ್ತಿದ್ದೀಯಾ? ಕೇಶಿನಿ, ನೋಡು ನೋಡು ನನ್ನ ಕಡೆ. ನಾನು ನಿನ್ನ ಮುಂದೆ ಜೀವಂತ ನಿಂತಿದ್ದೇನೆ, ಜೀವಂತ. ಇನ್ನು ಈ ಶೋಕವೇಕೆ? ನಾನು ಸಾವಿನ ಕಾರಣಕ್ಕೆ ಹೆದರಿಕೊಂಡಿಲ್ಲ. ಸಾವು ಜೀವನದ ವಿಧಿಯಾಗಿದೆ. ನನಗೆ ದುಃಖವಾಗುತ್ತಿರುವುದು ನೀವು ನೀವು ಕೃಷ್ಣನೊಡನೆ ದ್ವೇಷ ಶತ್ರುತ್ವ ಕಟ್ಟಿಕೊಂಡಿರುವುದಕ್ಕೆ. ಕೇಶ್ನಿ, ನಾನು ಕೃಷ್ಣನ ಜೊತೆ ಶತ್ರುತ್ವ ಎಂದಿಗೂ ಕೊನೆಗೊಳಿಸುವುದಿಲ್ಲ. ಅರಿಷ್ಟ ಅಸುರನ ಸಾವಿನ ನಂತರವೂ? ಹೌದು. ಮಹಾರಾಜ, ನೀವು ಏನು ಹೇಳುತ್ತಿದ್ದೀರಿ? ಅರಿಷ್ಟಾಸುರ ಸಾಕ್ಷಾತ್ ಅಗ್ನಿಯಾಗಿದ್ದ, ಅವನನ್ನು ಯಾರು ಸುಡಲಾರರು ಎಂದು. ಆದರೆ ನನ್ನ ಕಣ್ಣೆದುರಲ್ಲೇ, ನಿಮ್ಮ ಕಣ್ಣೆದುರಲ್ಲೇ ಅರಿಷ್ಟಾಸುರ ಸುಟ್ಟು ಹೋದ. ಮಹಾರಾಜ, ಅವನಿಗೆ ಯಾವತ್ತು ಅಗ್ನಿಯಲ್ಲಿ ಸುಡದ ವರದಾನವಿತ್ತು, ಅದು ಸುಳ್ಳಾಯಿತು ಮಹಾರಾಜ. ಆದರೆ ನೀವು ಈಗಲೂ ಕೃಷ್ಣನ ವಾಸ್ತವ ಗುರುತಿಸುತ್ತಿಲ್ಲ. ಮಹಾರಾಜ, ಕೃಷ್ಣ ಸಾಕ್ಷಾತ್ ದೇವರಾಗಿದ್ದಾನೆ. ಅವನು ಪರಮಾತ್ಮ ಮಹಾರಾಜ. ಆದರೆ ಯಾವ ವ್ಯಕ್ತಿ ಪರಮಾತ್ಮನಿಗೆ ದ್ರೋಹ ಬಗೆಯುತ್ತಾನೋ ಅವನು ಪಾಪಿ ಎನಿಸಿಕೊಳ್ಳುತ್ತಾನೆ ಮಹಾರಾಜ. ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಮಹಾರಾಜ. ನಾನು ನಿಮ್ಮ ಹೆಂಡತಿ, ನಾನು ನಿಮಗೆ ಒಳಿತು ಬಯಸುತ್ತೇನೆ ಮಹಾರಾಜ. ನನ್ನ ಭಾವನೆ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಮಹಾರಾಜ. ನಿಮ್ಮ ಉದ್ಧಾರವಾಗಬೇಕೆಂದರೆ ನೀವು ನೀವು ಕೃಷ್ಣನಿಗೆ ಶರಣಾಗಬೇಕು. ಯಶ್ನಿ, ಉದ್ಧಾರ ನನ್ನದಲ್ಲ, ಉದ್ಧಾರ ಆಗಬೇಕಿರುವುದು ಕೃಷ್ಣನ ಪರಮಾತ್ಮ ಸ್ವರೂಪ. ಅದು ಈ ಜಗತ್ತಿನಿಂದ ನಾನು ಒಳಿಸಿ ಹಾಕುತ್ತೇನೆ. ಕೃಷ್ಣ ನನ್ನ ಮೃತ್ಯುವಾಗಿದ್ದರೆ ಮತ್ತು ವಿಧಿ ನನ್ನ ಸಾವಿಗೆ ಕೃಷ್ಣನನ್ನು ನಿಮಿತ್ತ ಮಾಡಿದ್ದರೆ ನಾನು ಆ ವಿಧಿಯನ್ನೇ ಬದಲಿಸುತ್ತೇನೆ. ಆದರೆ ಆ ಕೃಷ್ಣನ ಕೈಯಲ್ಲಿ ನಾನು ಸಾಯುವುದಿಲ್ಲ. ನೋಡುತ್ತಿರು ಕೇಶಿನಿ, ಕೃಷ್ಣನ ಕೈಯಲ್ಲಿ ನಾನು ಸಾಯುವುದಿಲ್ಲ, ಬದಲಿಗೆ ನನ್ನ ಕೈಯಲ್ಲಿ ಕೃಷ್ಣ ಸಾಯುತ್ತಾನೆ. ಈಗ ನಿನ್ನ ಕಣ್ಣೀರು ಒರೆಸಿಕೋ, ಒರೆಸಿಕೋ ಕಣ್ಣೀರು, ಮತ್ತು ಕಾಯುತ್ತಿರು. ಇಡೀ ಜಗತ್ತು ಕಂಸನ ಕಾಲಡಿ ಬೀಳುತ್ತದೆ. ಕಾಯುತ್ತಿರು. ನಡಿ, ನಾವು ಒಳಗೆ ಹೋಗಿ ನೋಡೋಣ. ಸರಿ ಸರಿ, ನಾವೆಲ್ಲರೂ ಹೋಗೋಣ, ಬನ್ನಿ.
ಕೃಷ್ಣ ಕರಿಮಾಯೆ. ಹೌದು, ಖಂಡಿತ ಬರುತ್ತೇವೆ. ಕರಿಮಾಯೆ, ನೀನೆಲ್ಲಾದರೂ ಕೃಷ್ಣನನ್ನು ನೋಡಿದೀಯಾ? ಹೌದು, ಅವನು ಗೋಕುಲದಲ್ಲಿದ್ದಾನೆ. ಅಂದರೆ ಕೃಷ್ಣ ಸುರಕ್ಷಿತವಾಗಿದ್ದಾನ? ಹೌದು, ಸುರಕ್ಷಿತವಾಗಿದ್ದಾನೆ. ನಮ್ಮ ಕೃಷ್ಣ ಪೂರ್ತಿಯಾಗಿ ಸುರಕ್ಷಿತನಾಗಿದ್ದಾನೆ. ಕೇಳಿದಿರ ನೀವೆಲ್ಲ? ನಮ್ಮ ಹಾರೈಕೆ ಈಡೇರಿತು. ಭಗವಂತನ ಕೃಪೆ ಇದೆ, ಅವನು ನಮ್ಮ ಕೃಷ್ಣನನ್ನು ಸುರಕ್ಷಿತನಾಗಿಸಿದ್ದಾನೆ. ಕೃಷ್ಣನೇ ಭಗವಂತ, ಅವನಿಗೆ ಬೆಂಕಿ ಏನು ಮಾಡಲು ಸಾಧ್ಯ? ಅವನಿಗೆ ಯಾವ ಅಪಾಯವೂ ಆಗಲಾರದು. ಅವನು ನಮ್ಮನ್ನು ಆಪತ್ತಿನಿಂದ ರಕ್ಷಿಸಲು ಭೂಲೋಕಕ್ಕೆ ಬಂದಿದ್ದಾನೆ. ಕೃಷ್ಣ ಇಡೀ ಸೃಷ್ಟಿಯನ್ನು ಕಾಪಾಡುತ್ತಾನೆ. ಇಷ್ಟಕ್ಕೂ ಅವನ ರಕ್ಷಣೆ ಯಾರು ಮಾಡಬಲ್ಲರು? ಇದೆಲ್ಲ ಅವನ ಲೀಲೆಯಷ್ಟೇ, ತನ್ನ ಭಕ್ತರಿಗೆ ಆನಂದ ನೀಡುವುದಕ್ಕೆ. ನಿನ್ನ ಮಾತು ಸತ್ಯ ಕರಿಮಾಯೆ. ನಿಜಕ್ಕೂ ಕೃಷ್ಣ ಸುರಕ್ಷಿತವಾಗಿದ್ದಾನೆಂದು ತಿಳಿದು ನಮಗೆ ಸಮಾಧಾನವಾಯಿತು. ಇನ್ನು ಈಗ ಅವನ ದರ್ಶನಕ್ಕಾಗಿ ನಮ್ಮ ಮನಸ್ಸು ಕಾತರಿಸುತ್ತಿದೆ. ನೀನು ನಮಗೆ ಕೃಷ್ಣನ ದರ್ಶನ ಮಾಡಿಸುತ್ತೀಯಾ? ನೀವು ಗೋಕುಲಕ್ಕೆ ಬರುವಿರಾ? ಹೌದು, ಖಂಡಿತ ಬರುತ್ತೇವೆ. ಕರಿಮಾಯೆ, ಪತ್ನಿಯರನ್ನು ನಿನಗೆ ಭೇಟಿ ಮಾಡಿಸಲು ವಚನ ಕೊಟ್ಟಿದ್ದಾಳೆ ಕೃಷ್ಣ. ಈಗ ನಿನಗೆ ಅವಳ ವಚನವನ್ನು ಕಾಪಾಡಬೇಕಾಗುತ್ತದೆ ಎಂದು ಅವರಿಗೆ ಅನುಗ್ರಹಿಸುವೆ. ಅನ್ನ, ಭಕ್ತಿ ತನ್ನ ಚರಮ ಸೀಮೆ ತಲುಪಿದರೆ ಆಗ ಭಗವಂತ ಪ್ರಸನ್ನನಾಗುತ್ತಾನೆ. ಅಂದರೆ ಪತ್ನಿಯರಿಗೆ ಭಕ್ತಿ ಇನ್ನೂ ಅಲ್ಲಿಯವರೆಗೆ ತಲುಪಿಲ್ಲ. ಈ ಯಾತ್ರೆ ಸುದೀರ್ಘ ಅನ್ನ. ದಾರಿಯಲ್ಲಿ ವಿಕಾರಗಳ ಫಲಪುಷ್ಪಗಳು ದಾರಿಯಿಂದ ತಪ್ಪಿಸಲು ಕಾದು ಕುಳಿತಿರುತ್ತವೆ. ಆದ್ದರಿಂದ ಭಕ್ತರ ಪರೀಕ್ಷೆ ಮಾಡಬೇಕು ಅಣ್ಣ. ಮತ್ತು ಯಾವಾಗ ಭಕ್ತರ ಮನದಲ್ಲಿ ಭಗವಂತನ ದರ್ಶನದ ಇಚ್ಛೆ ತೀವ್ರವಾಗುತ್ತದೋ ಆಗಲೇ ಭಗವಂತ ಅವರಿಗೆ ದರ್ಶನ ಕೊಡುತ್ತಾನೆ. ಅರ್ಥವಾಯಿತೆ ಅಣ್ಣ? ಇದರ ಅರ್ಥವೇನೆಂದರೆ ಪತ್ನಿಯರು ಮೊದಲು ಭಕ್ತಿಯ ಪರೀಕ್ಷೆಯನ್ನು ಹಾದು ಹೋಗಬೇಕು. ಹೌದು ಅಣ್ಣ, ಈಗ ನಿನಗೆ ತಿಳಿಯಿತೆ. ಕೃಷ್ಣಯ್ಯ, ಬಾ ಊಟ ಮಾಡು. ಈಗಲೇ ಮಾಡುವುದಿಲ್ಲ. ಏಕೆ? ನನ್ನ ಕಂದ ಈಗಲೇ ಏಕೆ ಮಾಡುವುದಿಲ್ಲ? ಏಕೆಂದರೆ ಯಶೋಧ, ನಿನ್ನ ಕಂದನಿಗೆ ಇನ್ನೂ ಹಸಿವಾಗಿಲ್ಲ ಅಲ್ಲವೇ ಕೃಷ್ಣ? ನನಗೆ ಹಸಿವಾಗಿಲ್ಲ ಅಮ್ಮ. ಕೃಷ್ಣಯ್ಯ, ಇದೆಲ್ಲ ಇಲ್ಲಿ ನಡೆಯುವುದಿಲ್ಲ. ಬಾ ಊಟ ಮಾಡು. ಈಗಲೇ ಊಟ ಬೇಡ ಕೃಷ್ಣ.
ಕೃಷ್ಣ ಎಲ್ಲಿದ್ದಾನೆ ನನ್ನ ಮೊಮ್ಮಗ? ಅಮ್ಮ ಅಜ್ಜಮ್ಮ. ಕೃಷ್ಣ ಬಂದ ಅಜ್ಜಮ್ಮ. ಅರೆ ಕೃಷ್ಣ, ನಿನಗೋಸ್ಕರ ಪಾಯಸ ತಂದಿದ್ದೇನೆ. ಆಹಾ, ಚೆನ್ನಾಗಿದೆ ಅಜ್ಜಮ್ಮ. ನಾನು ಪಾಯಸ ತಿನ್ನುತ್ತೇನೆ. ತಿನ್ನು ಬನ್ನಿ ಬನ್ನಿ ಅಜ್ಜಮ್ಮ. ಈಗಿನ್ನು ಕೃಷ್ಣ ನನಗೆ ಹಸಿವಿಲ್ಲ ಎನ್ನುತ್ತಿದ್ದ. ಈಗ ನೋಡಿ ಹೇಗೆ ಚಪ್ಪರಿಸಿ ತಿನ್ನುತ್ತಿದ್ದಾನೆ. ಇದನ್ನು ನೋಡಿದರೆ ತುಂಬಾ ಹಸಿವಾದಂತೆ ಕಾಣುತ್ತಿದೆ. ಪಾಯಸ ತುಂಬಾ ರುಚಿಯಾಗಿದೆ ಅಜ್ಜಮ್ಮ. ನಿಜವೇ? ಇನ್ನೂ ತಿನ್ನಿಸು ಅಜ್ಜಮ್ಮ. ತುಂಬಾ ಚೆನ್ನಾಗಿತ್ತು ಪಾಯಸ ತಿಂದು ಮನಸ್ಸಿಗೆ ತೃಪ್ತಿ ಆಯಿತು. ಕೃಷ್ಣ ನೋಡು, ನಾನು ನಿನಗಾಗಿ ಏನು ತಂದಿದ್ದೇನೆ? ಹಲ್ವಾ. ಹಲ್ವಾ ನನಗೆ ತುಂಬಾ ಇಷ್ಟ ಯಮುನಾ. ಸರಿ ತಿನ್ನು ಮತ್ತೆ. ನಾನು ನಿನಗೆ ಊಟ ಮಾಡಿಸುವುದಿಲ್ಲ ಕೃಷ್ಣ. ಯಾಕೆ ಅಮ್ಮ? ಏಕೆಂದರೆ ನಿನ್ನ ಅಮ್ಮನಿಗೆ ಕೋಪ ಬಂದಿದೆ. ಯಾಕೆ? ನಾನು ನಿನಗೆ ಊಟ ಮಾಡಿಸಲು ಬಂದಾಗ ನೀನು ಹಸಿವಿಲ್ಲ ಎಂದು ಬಿಟ್ಟೆ. ಮತ್ತೀಗ ನಿನಗೆ ಹಸಿವಾಗಿದೆ ಅನ್ನುತ್ತೀಯ? ಅಮ್ಮ, ನಿನ್ನ ಕೈಯಿಂದ ಊಟ ಮಾಡಿದರೆ ಅದರ ರುಚಿ ಅಮೃತದಂತೆ ತುಂಬಿ ಹೋಗುತ್ತದೆ. ಆಮೇಲೆ ಏನೂ ತಿನ್ನಲು ಮನಸ್ಸಾಗುವುದಿಲ್ಲ. ಆದರೂ ನೀನು ನನ್ನ ಕೈಯಿಂದ ಊಟ ಮಾಡಲಿಲ್ಲ. ಯಾಕೆಂದರೆ ಅಮ್ಮ, ನಿನ್ನ ಕೈಯಿಂದ ಊಟ ಮಾಡಿದ್ದರೆ ಅಜ್ಜಮ್ಮನಿಗೆ ಬೇಜಾರಾಗುತ್ತಿತ್ತು, ದುಃಖವಾಗುತ್ತಿತ್ತು. ನಾನು ಯಮುನಾಳ ತಿಂಡಿಯನ್ನು ತಿನ್ನುತ್ತಿರಲಿಲ್ಲ. ನಿಮ್ಮ ಕೈಯಿಂದ ತಿನ್ನುತ್ತೇನೆ. ತಿನ್ನಿಸು ಅಮ್ಮ. ಕೃಷ್ಣ, ನಿನ್ನ ಅಮ್ಮನಿಗೆ ಸ್ವಲ್ಪ ಹೆಚ್ಚೇ ಕೋಪ ಬಂದಿದೆ. ತಿನ್ನಿಸು ಅಮ್ಮ. ಎಲ್ಲಿಗೆ ಹೋಗುತ್ತಿದ್ದೀರಿ ನೀವು? ನೀರು ತರಲು ಸ್ವಾಮಿ. ಈ ಸಮಯದಲ್ಲಿ? ಹೌದು ಸ್ವಾಮಿ, ಆಶ್ರಮದಲ್ಲಿ ನೀರು ಖಾಲಿಯಾಗಿದೆ. ನಮ್ಮ ಸ್ತ್ರೀಯರ ವರ್ತನೆ ಇಂದು ಭಿನ್ನವಾಗಿದೆ. ಹೌದು, ಇವರು ನಮ್ಮಿಂದ ಏನೋ ಮುಚ್ಚಿಡುತ್ತಿದ್ದಾರೆ. ಒಳ್ಳೆಯದು, ನೀನು ಸಮಯಕ್ಕೆ ಸರಿಯಾಗಿ ಬಂದೆ.
ನಮಗೆ ಕೃಷ್ಣನ ದರ್ಶನವಾಗುತ್ತದೆಯಲ್ಲವೇ? ಹೌದು, ನಾನು ಇಲ್ಲಿಗೆ ನಿಮ್ಮೆಲ್ಲರನ್ನೂ ಕೃಷ್ಣನ ದರ್ಶನಕ್ಕೆ ಕರೆದೊಯ್ಯಲು ಬಂದಿದ್ದೇನೆ. ಹೊರಡು ಕರಿಮಾಯೆ, ಬೇಗ ಬೇಗ ಹೊರಡು. ಹಾ, ನಾನು ಕೃಷ್ಣನ ದರ್ಶನಕ್ಕೆ ಕಾಯುತ್ತಿದ್ದೇನೆ. ನಿಲ್ಲಿ. ನಮಗೆ ಮೋಸವೇ? ನಮಗೆ ನಂಬಿಕೆ ದ್ರೋಹ? ಇಲ್ಲ ಸ್ವಾಮಿ. ಇಷ್ಟು ದೊಡ್ಡ ಆರೋಪ ನಮ್ಮ ಮೇಲೆ ಹೊರಿಸಬೇಡಿ. ಏಕೆ ಹೊರಿಸಬಾರದು? ನಮಗೆ ನೀರು ತರುವೆ ಎಂದು ಹೇಳಿ ಇವಳ ಜೊತೆ ಗೋಕುಲಕ್ಕೆ ಹೋಗುತ್ತಿರುವಿರಾ? ನಾವು ಕೃಷ್ಣನ ದರ್ಶನ ಮಾಡಲು ಬಯಸುತ್ತೇವೆ. ಓಡು ಇಲ್ಲಿಂದ, ಓಡು ಎಂದು ಹೇಳಿದನಲ್ಲ. ಹೊರಟು ಬಿಟ್ಟರು ಕೃಷ್ಣನ ದರ್ಶನ ಮಾಡಲು. ಅಂತದ್ದೇನಿದೆ ಆ ಕೃಷ್ಣನಲ್ಲಿ? ನಿಮ್ಮೆಲ್ಲರಿಗೂ ಎಷ್ಟು ಸಲ ಅರ್ಥ ಮಾಡಿಸಬೇಕು? ಭಗವಂತ ಅವತರಿಸಲು ಗೋಕುಲವೇ ಸಿಕ್ಕಿತೆ ನಿಮಗೆ. ಇನ್ನು ಭಗವಂತ ಬೆಣ್ಣೆ ಕದಿಯುತ್ತಾನ? ಗೋಪಿಯರ ಮಡಿಕೆ ಒಡೆಯುತ್ತಾನ? ಬೇರೆ ಕೆಲಸವಿಲ್ಲವೇ ಭಗವಂತನಿಗೆ? ಮತ್ತು ನೀನೇ ಹೇಳಿದ್ದೆ ವಿಶಾಖ, ಇದೆಲ್ಲ ಕೃಷ್ಣಲೀಲೆ ಎಂದು. ಒಂದು ಮಾತು ಸರಿಯಾಗಿ ಕೇಳು, ಭಗವಂತ ಇಂಥ ಲೀಲೆಯನ್ನು ಮಾಡುವುದಿಲ್ಲ. ನಾವೆಲ್ಲ ಸ್ವರ್ಗ ಪ್ರಾಪ್ತಿಯ ಬಗ್ಗೆ ಅಧ್ಯಯನ ಮಾಡುತ್ತಿದ್ದೇವೆ, ಆದರೆ ನೀವೆಲ್ಲ ನಮ್ಮನ್ನು ನರಕಕ್ಕೆ ಕಳಿಸುವ ಕೆಲಸ ಮಾಡುತ್ತಿದ್ದೀರಾ? ನಾವು ದೇವರ ದರ್ಶನ ಮಾಡಲು ತೀರ್ಥಯಾತ್ರೆಗೆ ಹೋಗಿದ್ದೆವು. ಅಲ್ಲಿ ನಮಗೆ ಮಹರ್ಷಿ ಶಾಂಡಿಲ್ಯ ಸಿಕ್ಕಿದರು. ಅವರು ನಿಮಗೆ ಪ್ರಸಾದ ಕಳಿಸಿಕೊಟ್ಟಿದ್ದಾರೆ. ನಿಮ್ಮಿಂದ ಉಪಕಾರವಾಯಿತು ಋಷಿವರ್ಯ. ಒಂದು ವೇಳೆ ತಪಸ್ಸು ತೀವ್ರವಾಗಿದ್ದರೆ ಭಗವಂತ ತಾನೇ ಬಂದು ದರ್ಶನ ಕೊಡುತ್ತಾನಂತೆ. ನಮ್ಮ ತಪಸ್ಸು ಅಷ್ಟು ತೀವ್ರವಾಗಿಲ್ಲ, ಅದಕ್ಕೆ ಭಗವಂತ ನಮ್ಮ ಬಳಿ ಬರಲಿಲ್ಲವೋ ಏನೋ. ನಂದರಾಜರೇ, ಮಹರ್ಷಿ ಶಾಂಡಿಲ್ಯರು ನಮ್ಮನ್ನು ಇಲ್ಲಿಗೆ ಏಕೆ ಕಳಿಸಿದರು ಎಂದು ನಮಗೆ ಈಗ ತಿಳಿಯಿತು. ನೀವು ತೀರ್ಥಯಾತ್ರೆಗೆ ಹೋಗುವ ಅವಶ್ಯಕತೆಯೇ ಇಲ್ಲ. ನಂದರಾಜರೇ, ನಿಮ್ಮ ಮನೆ, ನಿಮ್ಮ ಗೋಕುಲ ತಾನೇ ತೀರ್ಥಕ್ಷೇತ್ರವಾಗಿದೆ. ಇಲ್ಲಿ ಸ್ವಯಂ ಪರಮಾತ್ಮನೇ ನೆಲೆಸಿದ್ದಾನೆ. ಕೃಷ್ಣ, ನಮಸ್ಕಾರ ಮಾಡು. ಋಷಿವರ್ಯ, ನಮ್ಮ ತೀರ್ಥಯಾತ್ರೆ ಸಫಲವಾಯಿತು. ಭಗವಂತ ಸದಾ ತನ್ನ ಭಕ್ತರನ್ನು ಗೌರವಿಸುತ್ತಾನೆ. ಯಾವುದನ್ನು ಜ್ಞಾನೋದಯ ಅನ್ನುತ್ತಾರೋ, ಇಂದು ನಮಗೆ ಅದರ ಸಾಕ್ಷಾತ್ಕಾರವಾಗಿದೆ. ಋಷಿಗಳು ಹೇಳಿದ್ದನ್ನು ಕೇಳಿಸಿಕೊಂಡೆಯಾ? ಕೆಲವೊಮ್ಮೆ ಪರಮಾತ್ಮ ತಾನೇ ತನ್ನ ಭಕ್ತರಿಗೆ ದರ್ಶನ ಕೊಡಲು ಅವರ ಮನೆಗೆ ಹೋಗುತ್ತಾನೆ. ಅಣ್ಣ, ನನಗೆ ಗೊತ್ತು, ನಿನ್ನ ಮಾತು ಅರ್ಥವಾಯಿತು. ಮತ್ತೀಗ ಏನು ನಿನ್ನ ಯೋಜನೆ? ನೀರಿಗೆ ಯಾವಾಗ ದರ್ಶನ ಕೊಡುತ್ತೀಯ? ನಿನ್ನ ಆದೇಶ ಪಾಲನೆ ಆಗುವುದು ಅಣ್ಣ. ಹೌದಾ?
ಬಾ ಕಂಸ. ಒಬ್ಬ ಯೋಧನ ಸೋಲು ಅಥವಾ ಗೆಲುವು ಅವನ ಮುಖದ ಗೆರೆಗಳನ್ನು ನೋಡಿದರೆ ತಿಳಿದು ಬಿಡುತ್ತದೆ. ಮತ್ತು ನಿನ್ನ ಮುಖ ನೋಡಿದರೆ ನನಗೆ ಅನಿಸುತ್ತಿದೆ ನೀನೊಬ್ಬ ಸೋತ ಯೋಧನೆಂದು. ಇಷ್ಟಕ್ಕೂ ಇನ್ನು ಎಷ್ಟು ದಿನ ಉಳಿದಿದೆ? ನಾನು ನನ್ನ ಬಗ್ಗೆ ಹೇಳುತ್ತಿದ್ದೇನೆ. ನಾನು ನಿನಗೆ ಹೇಳಿದ್ದೆ ಎಂದು ಕೃಷ್ಣ ನಿನ್ನ ವಧೆ ಮಾಡುತ್ತಾನೋ ಆ ದಿನ ನಾನು ಈ ಸೆರೆಮನೆಯಿಂದ ಹೊರಗಡೆ ಕಾಲಿಡುತ್ತೇನೆ ಎಂದು ನಾನು ಅದರ ಬಗ್ಗೆ ಮಾತನಾಡುತ್ತಿದ್ದೆ. ಇನ್ನು ಎಷ್ಟು ವರ್ಷ ಉಳಿದಿದೆ? 5 ಅಥವಾ 6? ವಸುದೇವ, ನೀನು ನನ್ನ ಅಪಹಾಸ್ಯ ಮಾಡುತ್ತಿದ್ದೀಯಾ? ಚಾಣೂರ ಮಹಾರಾಜರೇ, ಈ ವಸುದೇವನನ್ನು ಅಖಾಡಕ್ಕೆ ಕರೆದುಕೊಂಡು ಬಾ. ಅಖಾಡಕ್ಕೆ ಬನ್ನಿ ವಸುದೇವರೇ, ಬನ್ನಿ. ದೇವ, ಒಂದು ವೇಳೆ ನೀನು ಈ ಮಲ್ಲ ಯೋಧನನ್ನು ಸೋಲಿಸಿದರೆ ನಾನು ನಿನಗೆ ಮಾತು ಕೊಡುತ್ತೇನೆ, ಕೃಷ್ಣನ ಶತ್ರುತ್ವ ಕೊನೆಗೊಳಿಸುತ್ತೇನೆ ಶಾಶ್ವತವಾಗಿ. ಹಾಗೆ ಪರ್ವತಾಕರ ಮಲ್ಲ ಅಕಸ್ಮಾತ್ ಇಂದು ವಸುದೇವ ನಿನ್ನನ್ನು ಗೆದ್ದು ಬಿಟ್ಟರೆ ನಾನು ನಿನ್ನನ್ನು ನಿನ್ನ ಜೀವನದಿಂದ ಮುಕ್ತಗೊಳಿಸುತ್ತೇನೆ ಶಾಶ್ವತವಾಗಿ. ಚಾಣೂರ ಹೇಳಿ ಮಹಾರಾಜ. ಮಲ್ಲಯುದ್ಧ ಆರಂಭವಾಗಲಿ. ಮಲ್ಲಯುದ್ಧ ಆರಂಭ ಮಾಡಿ. ಮಹಾರಾಜ, ಇದೇನು ಮಾಡುತ್ತಿದ್ದೀರಿ ನೀವು? ತಡೆಯಿರಿ ಆ ಮಲ್ಲನನ್ನು, ಇಲ್ಲವಾದರೆ ಅವನು ವಸುದೇವರ ಪ್ರಾಣ ತೆಗೆಯುತ್ತಾನೆ. ವಸುದೇವ ಎದ್ದೇಳಿ, ಎದ್ದೇಳಿ ವಸುದೇವರೇ. ನಾನು ಕೃಷ್ಣನ ಜೊತೆ ಶತ್ರುತ್ವ ಕೊನೆಗೊಳಿಸಲು ಬಯಸಿದ್ದೆ, ಆದರೆ ಬಹುಶಃ ವಸುದೇವನಿಗೆ ನಾನು ಕೃಷ್ಣನ ಜೊತೆ ಶತ್ರುತ್ವ ಕೊನೆಗೊಳಿಸುವುದು ಇಷ್ಟವಿಲ್ಲ ಅನಿಸುತ್ತೆ. ಆದ್ದರಿಂದ ನಾನು ನನ್ನ ಭಾವನ ಇಚ್ಛೆಯನ್ನು ಗೌರವಿಸುತ್ತಾ ನನ್ನ ಭಾವ ವಸುದೇವನಿಗೆ ಮಾತು ಕೊಡುತ್ತೇನೆ. ನಾನು ಕೃಷ್ಣನ ವಧೆ ಖಂಡಿತ ಮಾಡುತ್ತೇನೆ. ನಾನು ಕೃಷ್ಣನ ವಧೆ ಖಂಡಿತ ಮಾಡುತ್ತೇನೆ. ಚಾಣೂರ, ಇವನನ್ನು ಕರೆದೊಯ್ದು ಸೆರೆಮನೆಗೆ ಹಾಕು. ಜೈ ಶ್ರೀ ಕೃಷ್ಣ.